ಸ್ಪಂದನವರು ನಿಧನರಾಗಿ ಒಂದು ವಾರ ಕಳೆದೇ ಹೋಗಿದೆ. ಆದರೂ ಕೂಡ ಪತಿ ರಾಘು ಎಲ್ಲೂ ಕಾಣಿಸಿಕೊಳ್ಳದೆ ಮನೆಯಲ್ಲೇ ಮಗನ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಇದೀಗ ಸ್ಪಂದನ ಅವರ ಮತ್ತೊಂದು ವಿಚಾರ ಸುದ್ದಿಯಾಗುತ್ತಿದೆ. ಕೊನೆಯಲ್ಲಿ ಸ್ಪಂದನ ಅವರ ಮುಖ ತುಂಬಾ ಕಳೆಕಳೆಯಾಗಿತ್ತು, ಮೇಕಪ್ ಮಾಡಲಾಗಿತ್ತು ಎಂದು ಎಲ್ಲರಿಗೂ ಗೊತ್ತು. ಆದರೆ ಆ ರೀತಿ ಯಾಕೆ ಮಾಡಿದ್ರು ಅನ್ನೋದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಪಾರ್ಥಿವ ಶರೀರ ಒಂದು ಅಷ್ಟು ಸುಂದರವಾಗಿ ಕಾಣಿಸಿದ್ದು ಅದೇ ಮೊದಲು ಅನ್ನಿಸುತ್ತೆ. ಸ್ಪಂದನ ಅಕಾಲಿಕ ಮರಣ ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತವನ್ನು ನೀಡಿತು. ವಿಜಯ ರಾಘವೇಂದ್ರ ಅವರಿಗಂತೂ ತನ್ನ ಜೀವವನ್ನೇ ಕಳೆದುಕೊಂಡಂತಹ ಭಾವ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತ್ನಿಯ ಪ್ರಾಣವೇ ಹೋದರೆ ಯಾರು ತಾನೇ ತಡೆದುಕೊಳ್ಳೋಕೆ ಸಾಧ್ಯ ಹೇಳಿ. ಆದರೂ ರಾಘು ಮಗನಿಗಾಗಿ, ಮಗನ ಮುಂದೆ ಅತ್ತರೆ ಮಗ ಧೈರ್ಯಗೆಡುತ್ತಾನೆ ಎಂದು ಎಲ್ಲವನ್ನೂ ಮೌನವಾಗಿ ನಿಂತು ಒತ್ತರಿಸಿಕೊಂಡು ಅಳು ಬಂದರೂ ತಡೆದುಕೊಂಡರು. 3 ದಿನಗಳ ನಂತರ ಬ್ಯಾಂಕಾಕ್ನಿಂದ ಬಂದ ಸ್ಪಂದನ ಶರೀರ ನೋಡಿದ ಪ್ರತಿಯೊಬ್ಬರೂ ಅಚ್ಚರಿಗೊಂಡಿದ್ದು ಸುಳ್ಳಲ್ಲ. ಯಾಕಂದರೆ ಸ್ಪಂದನ ಮುಖ ಸ್ವಲ್ಪವೂ ಕಳೆಗೆಟ್ಟಿರಲಿಲ್ಲ, ಪ್ರಶಾಂತವಾಗಿ ಮಲಗಿ ನಿದ್ರಿಸುತ್ತಿರುವ ಹಾಗೆ ಕಾಣುತ್ತಿತ್ತು. ಹೌದು, ಬ್ಯಾಂಕಾಕ್ನಲ್ಲಿ ಅವರು ನಿಧನರಾದ 3 ದಿನಗಳಾದ ನಂತರ ಭಾರತಕ್ಕೆ ಬರುವಷ್ಟರೊತ್ತಿಗೆ ಅವರ ಮುಖ ಕಳೆಗುಂದಿತ್ತು. ಪತ್ನಿ ಸ್ಪಂದನ ಸದಾ ನಗುಮುಖದಿಂದಲೇ ಇರುತ್ತಿದ್ದರು. ಹಾಗೆ ಇಹಲೋಕಕ್ಕೆ ಹೋಗುವಾಗಲೂ ಪ್ರಪಂಚಕ್ಕೆ ಆಕೆಯನ್ನು ಸುಂದರವಾಗಿ ತೋರಿಸಬೇಕೆಂಬುದು ರಾಘು ನಿರ್ಧಾರವಾಗಿತ್ತು. ಅದರಂತೆ ಇಡೀ ಕುಟುಂಬ ರಾಘು ಮಾತಿಗೆ ಸಮ್ಮತಿ ಸೂಚಿಸಿ ಸ್ಪಂದನ ಮದುವೆ ದಿನ ಉಟ್ಟಿದ್ದ ಸೀರೆಯನ್ನು ಆಕೆಯ ಮೇಲೆ ಹಾಕಿ ಆಕೆಯನ್ನ ಬೀಳ್ಕೊಡಲಾಯಿತು. ಅಂತಹ ದುಃಖದಲ್ಲಿ ಸ್ಪಂದನ ಸಾವಿಗೆ ಗೌರವ ಕೊಡುವಂಥ ಕೆಲಸವನ್ನ ಕುಟುಂಬ ಮಾಡಿತ್ತು. ಏನೇ ಆಗಲಿ ಸ್ಪಂದನ ನಗುಮುಖ, ಅವರ ಗಾಂಭೀರ್ಯ, ಮುಖದಲ್ಲಿನ ಕಳೆ ಮಾತ್ರ ಮಾಸಬಾರದು. ಅದೇ ರೀತಿಯಾಗಿ ಜಗತ್ತು ಕೊನೆ ಕ್ಷಣದವರೆಗೆ ಅವರನ್ನು ಹಾಗೆ ನೋಡಬೇಕು ಎಂದು ರಾಘು ನಿರ್ಧಾರವಾಗಿತ್ತು. ಹಾಗಾಗಿ ಸ್ಪಂದನಗೆ ಮೇಕಪ್ ಮಾಡಲಾಗಿತ್ತು. ಅತ್ತ ಸ್ಪಂದನ ಪಾರ್ಥಿವ ಶರೀರಕ್ಕೆ ಮೇಕಪ್ ಮಾಡಲಾಗಿತ್ತು. ಸ್ಪಂದನ ಪಾರ್ಥಿವ ಶರೀರಕ್ಕೆ ಮೇಕಪ್ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಪ್ರತಿಯೊಬ್ಬರು ಬಿಕ್ಕಿ ಬಿಕ್ಕಿ ಹತ್ತಿದ್ದರು. ಸ್ಪಂದನ ಎಲ್ಲೇ ಕಂಡರೂ ಶಿಸ್ತಾಗಿ ಸದಾ ಮುಖದ ಮೇಲೆ ನಗು ಚುಂಬಿಸುತ್ತಿತ್ತು. ನಗುತ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದ ಸ್ಪಂದನ ಸದಾ ಸುಂದರವಾಗಿ ಕಾಣುತ್ತಿದ್ದರು. ಅದರಂತೆ ಆಕೆಯನ್ನು ಅಷ್ಟೇ ಸುಂದರವಾಗಿ ಕುಟುಂಬ ಕಳುಹಿಸಿಕೊಟ್ಟಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ರಾಘು ಮಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ.